ಹಾಯ್ ಇಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ತಿನ್ನೋರಿಗೆ ಸ್ವಲ್ಪ ಕಷ್ಟ ಹಾಗೆ ಅಡುಗೆ ಮಾಡೋ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಕಣ್ರಿ ಉಪ್ಪಿಟ್ಟು ಈಸಿಯಾಗಿ ಆಗುತ್ತೆ ಅಂತ ಉಪ್ಪಿಟ್ಟನ್ನು ಬೇಗ ಮಾಡ್ಬೋದು ಅಂತ ಜಾಸ್ತಿ ಉಪ್ಪಿಟ್ಟನ್ನ ಮಾಡ್ತಾರೆ ಬಟ್ ತಿನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಉಪ್ಪಿಟ್ಟನು ಇಷ್ಟಪಟ್ಟು ತಿನ್ನೋರು ಇರ್ತಾರೆ ಅದರಲ್ಲಿ ನಾನು ಒಬ್ಳು ನಮ್ಮಮ್ಮ ಮಾಡೋ ಉಪ್ಪಿಟ್ಟು ಅಂದರೆ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಅದರಲ್ಲೂ ನಾನು ಇವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಅವರೆ ಉಪ್ಪಿಟ್ಟು ಅವರೆ ಸೀಸನಲ್ಲಿ ಅವರೆ ಉಪ್ಪಿಟ್ಟು ಮಾಡಿಲ್ಲ ಅಂದರೆ ನೀವೇನೋ ಮಿಸ್ ಮಾಡ್ಕೊತಿದ್ದೀರಾ ಅಂತಲೇ ಕಣ್ರಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ತಿಂಡಿಗೆ ನಾನು ಅವರೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕ್ಕೊಂಡು ಅವರೆಕಾಳನ್ನ ಬೇಯಿಸ್ಕೊಂಡು ಹಾಕ್ಕೊಂಡು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಮನೆಯಲ್ಲಿರೋ ಸಿಂಪಲ್ ಐಟಮ್ಸಲ್ಲಿ ಬೇಗ ಆಗೋ ಅಡಿಗೆ ಅಂದರೆ ಉಪ್ಪಿಟ್ಟು ಇಪ್ಪತ್ತು ನಿಮಿಷ ಸಾಕು ಕಣ್ರಿ ಮ್ಯಾಕ್ಸಿಮಮ್ ನಿಮಗೆ ಬೇಕು ಅಂದರೆ ತರಕಾರಿ ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ ಈರುಳ್ಳಿ ಟೊಮೆಟೊ ಅವರೆಕಾಳು ಮಾತ್ರ ಮಾತ್ರ ಹಾಕ್ತಾಯಿದ್ದೀನಿ ಇಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ದರ್ಶಿ ನಿಮ್ಮ ಕ್ಯಾಂಟೀನಿಂದ ಹಿಡಿದು ಹೆಣ್ಣು ನೋಡೋ ಶಾಸ್ತ್ರದವರೆಗೂ ಉಪ್ಪಿಟ್ಟು ಮಿಸ್ ಮಾಡಲ್ಲ ಕಣ್ರಿ ಇಷ್ಟೆಲ್ಲ ಕಡೆ ಉಪ್ಪಿಟ್ಟು ಸಿಗುತ್ತೆ ಅಂದರೆ ಉಪ್ಪಿಟ್ಟು ಇಷ್ಟಪಡೋರು ಇರ್ತಾರೆ ಅಲ್ವಾ ಸೊ ನಿಮಗೆ ಕೂಡ ಉಪ್ಪಿಟ್ಟು ಇಷ್ಟನಾ ಇಷ್ಟ ಇಲ್ವಾ ಇಷ್ಟ ಆದರೆ ಯಾವ ಥರ ಉಪ್ಪಿಟ್ಟು ಇಷ್ಟ ಅಂತ ಕಮೆಂಟ್ ಮಾಡಿ ಮನೇಲಿ ಕೂಡ ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನೋರು ಇದ್ದಾರೆ ಕಷ್ಟಪಡೋರು ಇದ್ದಾರೆ ಸೊ ಇದು ನಮ್ಮನೆ ಉಪ್ಪಿಟ್ಟು ಕತೆ ನಿಮ್ಮನೆ ಉಪ್ಪಿಟ್ಟು ಕತೆ ಏನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಬಿಸಿ ಬಿಸಿ ಟೀ ಜೊತೆ ನಾನು ಉಪ್ಪಿಟ್ಟನ್ನು ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನೀವು ಕೂಡ ಉಪ್ಪಿಟ್ಟನ್ನು ಮಾಡಿದ್ದೀನಿ ಖುಷಿ ಖುಷಿಯಾಗಿರಿ ಹಾಗೆ ಉಪ್ಪಿಟ್ಟು ಲವರ್ಸು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ